ಹೆಸರು ರಾಮಕೃಷ್ಣ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಟ್ರಾಫಿಕಲ್ಲಿ ಇನ್ಸ್ಟಾನ್ಸ್ಟೇಬಲಾಗಿದ್ದೀನಿ. ನನಗೆ ಒಂದು ದಿವಸ ಟ್ರಾಫಿಕಲ್ಲಿ ಡ್ಯೂಟಿ ಮಾಡ್ತಾ ಹೋದರೆ ಕಾಲು ನೋವು ಬಂತು. ಲೋಕಲ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ಕೇಳಿದೆ, ಅವರು ಎಮ್ ಆರ್ ಡಿ ಮಾಡಿಸ್ಬೇಕು ಅಂದರು. ಎಮ್ ಆರ್ ಡಿ ಮಾಡಿಸ್ದೆ, ಮತ್ತು ಬಯಾಪ್ಸಿ ಮಾಡಬೇಕು ಅಂದರು. ಬಯಾಪ್ಸಿ ಮಾಡಿಸ್ದೆ, ಸಾಫ್ಟ್ ಟಿಸ್ಯು ಸಾರ್ಕೋಮ ಅಂತ, ಕ್ಯಾನ್ಸರ್ ಅಂತ ಹೇಳೋರು. ಆಗ ನಾನು ಕುಗ್ಗೋದೆ, ನನ್ನ ಲೈಸೆನ್ಸ್ ಎಲ್ಲ, ಇವನು ಕ್ಯಾನ್ಸರ್ ಬಂದಿದೆ, ಇವನು ಲೈಫೇ ಕ್ಯಾನ್ಸರ್ ಬಂದು. ಆದರೆ ನಾನು ಎದುರಲಿಲ್ಲ, ನಾನು ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದೆ. ಅಲ್ಲಿ ನನಗೆ ಡಾಕ್ಟ್ರು ಸಿಬ್ಬಂದಿಗಳು ಭಾಳ ಪ್ರೋತ್ಸಾಹ, ನನಗೆ ಚಿಕಿತ್ಸೆ ನೀಡಿದರು. ರೇಡಿಯೇಷನ್ ಕಿಮೋಥೆರಪಿ ಎಲ್ಲ ನೀಡುವಾಗ ನನಗೆ ಭಾಳ ಆತ್ಮವಿಶ್ವಾಸ ತುಂಬಿ, ನನ್ನ ಕಾಯಿಲೆ ಇಟ್ಟು ವಾಸಿ ಆಗುತ್ತೆ, ನೀನು ಎದುರುಬೇಡ ಅಂತ ಹೇಳಿ ನನಗೆ ಪ್ರೋತ್ಸಾಹ ನೀಡಿದರು. ಹಾಗೆ ಈಗ ಅಲ್ಲಿ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸಹ ನನಗೆ ಪ್ರೋತ್ಸಾಹ ಮಾತುಗಳನ್ನು ಹೇಳಿದರು. ಇವತ್ತು ಗುಣಮುಖನಾಗಿದ್ದೇನೆ, ನನ್ನ ಮಕ್ಕಳ ಜೊತೆ ಖುಷಿಯಾಗಿದೆ.